24 ಕನ್ನಡ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಹಾಗೂ ನಗರದ ಮುಸ್ಲಿಂ ಸಂಘ ಸಂಸ್ಥೆಗಳ ವತಿಯಿಂದ ಮಹಿಳೆಯರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕಲ್ಲಡ್ಕ ಪ್ರಭಾಕರ್ ಭಟ್ ಬಂಧಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಆಯೋಜನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸಮಾಜ ಸೇವಕಿ ನಸೀಮಾ ಅವರು ಮಾತನಾಡಿ, ಇಸ್ಲಾಂ ಧರ್ಮ ಮಹಿಳೆಯರಿಗೆ ಉನ್ನತ ಸ್ಥಾನವನ್ನ ನೀಡಿದೆ. ಹೆಣ್ಣು ಮಕ್ಕಳ ಹುಟ್ಟು ಆವ ಲಕ್ಷಣ ಅಗೌರವ ಎಂದು ಕಾಣಿಸ್ತಾ ಇದ್ದ ಕಾಲಘಟ್ಟದಲ್ಲಿ ಹೆಣ್ಣಿನ ಹುಟ್ಟು ಮಾತಾ ಪಿತರ ಪಾಲಿನ ಅನುಗ್ರಹವೆಂದು ಸಾರಿ, ಹೆಣ್ಣು ಭ್ರೂಣ ಮತ್ತು ಶಿಶು ಹಕ್ಕಿಯನ್ನ ಮಹಾಪಾಪವೆಂದು ಸಾರಿ, ಪ್ರಪಂಚದ ಕೋಟಿ ಹೆಣ್ಣು ಜೀವಗಳು ಕಮರಿ ಹೋಗದೆ ಬದುಕುವಂತೆ ಮಾಡಿದ್ದು ಇಸ್ಲಾಂ ಧರ್ಮವಾಗಿದೆ. ವಿಧಿವೆಯಾದರೂ ಅವಲಕ್ಷಣವೆನ್ನದೆ ಮರು ಮದುವೆ ಆಗುವ ವಿಧವಾ ವಿವಾಹಕ್ಕೆ ಪ್ರಾಶಸ್ತ್ಯ ಕಲ್ಪಿಸಿ ಅದೆಷ್ಟೋ ಕೋಟಿ ಹೆಣ್ಣು ಜೀವಗಳಿಗೆ ಮರುಜನ್ಮ ನೀಡಿದ್ದು ಇಸ್ಲಾಂ ಆಗಿದೆ. ಸರ್ಕಾರ ಕೂಡಲೇ ಮುಸ್ಲಿಂ ಮಹಿಳೆಯನ್ನ ಅತ್ಯಂತ ಅಶ್ಲೀಲವಾಗಿ ನಿಂದಿಸಿ ಕೋಮು ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ ಕ್ರಿಮಿನಲ್ ಹಿನ್ನೆಲೆ ಇರುವ ಕಲ್ಲಡ್ಕ ಪ್ರಭಾಕರ್ ಭಟ್ಟನ ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದ್ದರು. इसलिए मेरा कहना यह है कि ऐसे लोगों पर कार्रवाई हो, कहीं भी कोई, जब हम मुसलमान होकर किसी के खिलाफ ತಾಯಿಯ ಸಂಬಂಧ ಮತ್ತು ತಾಯಿಯ ಸ್ಥಾನ. ತಾಯಿಯ ಸ್ಥಾನಕ್ಕೆ ಸಮಾನವಾದ ಸ್ಥಾನ ಯಾವುದೂ ಇಲ್ಲ. ತಾಯಿಗೆ ಇರುವಂತಹ ಗೌರವ, ಸ್ಥಾನ, ಮಾನ ಎಲ್ಲ ಸಮುದಾಯದಲ್ಲೂ, ಎಲ್ಲ ಸಮಾಜದಲ್ಲೂ, ಎಲ್ಲ ಯುಗದಲ್ಲೂ ಸಮಾನವಾಗಿದೆ. ಇದು ಕೇವಲ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಸಮುದಾಯದಲ್ಲೂ, ಎಲ್ಲ ಸಮಾಜದಲ್ಲೂ ಇಂತಹ ಸ್ಥಾನಮಾನ ಇರುವುದು ಕೇವಲ ಮಹಿಳೆಯರಿಗೆ ಮಾತ್ರ. ಅದರಲ್ಲೂ ತಾಯಿಯ ಪಾದದಡಿ ಸ್ವರ್ಗ ಇದೆ ಅಂತ ಹೇಳಿದ್ದು ಮೊದಲ ಬಾರಿಗೆ ನಮ್ಮ ಇಸ್ಲಾಂ ಧರ್ಮ, ನಮ್ಮ ಪ್ರವಾದಿ ಮೊಹಮ್ಮದರು ಇದನ್ನು ಮೊದಲ ಬಾರಿಗೆ ಹೇಳಿರೋದು. ಎಲ್ಲರೂ ಗೌರವ ಕೊಡ್ತಾರೆ ತಾಯಿಗೆ, ಆದರೆ ನಮ್ಮ ಸಮಾಜದಲ್ಲಿ ತಾಯಿಯ ಪಾದದಡಿ ಸ್ವರ್ಗ ಇದೆ. ನಮ್ಮ ಇಸ್ಲಾಂ ಧರ್ಮದಲ್ಲಿ ಸತಿ ಪದ್ಧತಿ ಇಲ್ಲ. ಸತಿ ಪದ್ಧತಿ ಅಂದ್ರೆ ಏನು? ಗಂಡ ಸತ್ತ ತಕ್ಷಣ ಜೀವಂತ ಮಹಿಳೆಯನ್ನು ಸುಟ್ಟಿತ್ತ ಇದ್ರಲ್ಲ, ಆ ಪದ್ಧತಿ ನಮ್ಮಲ್ಲಿಲ್ಲ. ವರದಕ್ಷಿಣೆ ನಿಷೇಧ ಇದೆ, ಈಗ ಜಾರಿಯಲ್ಲಿ ಬರ್ತಾ ಇದೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪ್ರವಾದಿ ಮೊಹಮ್ಮದ್ ರವರು ವರದಕ್ಷಿಣೆ ಕೊಡುವುದು ಹಾಗೂ ಪಡೆಯುವುದು ನಿಷೇಧ ಮಾಡಿದ್ದಾರೆ. ಇಂತಹ ಪವಿತ್ರವಾದ ಧರ್ಮ, ಇದರ ಬಗ್ಗೆ, ಅದರಲ್ಲೂ ವಿಶೇಷವಾದ ಸ್ಥಾನಮಾನ ಇರುವಂತ ಮಹಿಳೆಯರ ಬಗ್ಗೆ ಮಾತಾಡಬೇಕಾದ್ರೆ ಪ್ರಭಾಕರ್ ಭಟ್ರು ಯೋಚನೆ ಮಾಡಿಲ್ವಾ? ಈಗ ಅವರು ಪ್ರಪಂಚ ನೋಡಬೇಕಾದ್ರೆ ಈ ಭಾರತ ದೇಶದ ಪ್ರಜೆಯಾಗಿ ಹುಟ್ಟಿ ಒಂದು ಸಂಘಟನೆ ಅಧ್ಯಕ್ಷನಾಗಿ ಈ ರೀತಿ ಮಾತಾಡಬೇಕಾದ್ರೆ ಕಾರಣ ಯಾರು? ಒಂದು ಮಹಿಳಾ ತಾನೇ? ಒಂದು ಹೆಣ್ಣು ಜನ್ಮ ಕೊಟ್ಟಿದ್ದಕ್ಕೆ ತಾನೇ ಅವ್ರು ಈ ರೀತಿ ಮಾತಾಡ್ತಾ ಇರೋದು? ಅವ್ರಿಗೆ ಜನ್ಮ ನೀಡದೇ ಇದ್ದಿದ್ರೆ ಅಥವಾ ಹುಟ್ಟಿದಾಗ್ಲೇ ತಾಯಿ ಸಾಯಿಸ್ತಿದ್ದಿದ್ರೆ ಈ ರೀತಿ ಮಾತಾಡೋದು ಅವಕಾಶ ಇರ್ತಾ ಇತ್ತಾ? ಇದು ಕೇವಲ ಮುಸ್ಲಿಂ ಸಮುದಾಯದ ಮಹಿಳೆಯರಿಗೆ ಮಾತ್ರ ಅವಮಾನ ಅಲ್ಲ, ಎಲ್ಲಾ ಸಮುದಾಯದ, ಎಲ್ಲಾ ಸಮಾಜದ ಎಲ್ಲ ಮಹಿಳೆಯರಿಗೂ ಅವಮಾನನೇ. ಯಾಕಂದ್ರೆ ರೀಮ್ಯಾರೇಜ್ ಆಕ್ಟ್ 1856 ತೆಗೆದು ನೋಡಿ, ನೂರಾರು ವರ್ಷಗಳ ಹಿಂದೆ ಕಾಯ್ದೆ ಮಾಡಿದೆ ನಮ್ಮ ಭಾರತ ಸರ್ಕಾರ. ಗಂಡನ ಜೊತೆಲಿ ಬಾಳಕ ಆಗ್ತಾ ಇದ್ದಾಗ ಡೈವರ್ಸ್ ಪಡೆದು ಬೇರೆ ಮದುವೆಯಾಗಿ ಆರಾಮಾಗಿ ಜೀವನ ಮಾಡಬಹುದು. ಈ ಅವಕಾಶ ನೂರಾರು ವರ್ಷಗಳ ಹಿಂದೆ ನಮ್ಮ ಭಾರತ ಸರ್ಕಾರ ನೀಡಿದೆ, ನಮ್ಮ ಸಂವಿಧಾನದಲ್ಲಿದೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪ್ರವಾದಿ ಮೊಹಮ್ಮದರು ನಮ್ಮ ಇಸ್ಲಾಂ ಧರ್ಮದಲ್ಲಿ ಈ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಧರ್ಮದ ಬಗ್ಗೆ ಪೂರ್ತಿ ಅರಿವಿಲ್ಲ, ಸಂವಿಧಾನದ ಬಗ್ಗೆ ಪೂರ್ತಿ ಅರಿವಿಲ್ಲ. ಕೇವಲ ಈ ರೀತಿ ಗಲಭೆ ಉಂಟು ಮಾಡಲು, ಮಹಿಳೆಯರಿಗೆ ಟಾರ್ಗೆಟ್ ಮಾಡಿ ಈ ರೀತಿ ಮಾತನಾಡುವುದು ಸರಿನಾ? ಇಂತಹ ಅವರ ಸ್ಟೇಟ್ಮೆಂಟ್ ಇಂದ ಅವರ ಸಂಸ್ಕೃತಿ, ಅವರ ಸಭ್ಯತೆ, ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಉಂಟಾಗುತ್ತದೆ ಹೊರತು ನಮ್ಮ ಸ್ಥಾನಮಾನಕ್ಕೆ. ಇವತ್ತು ಇಲ್ಲಿ ಬಂದು ನಿಮ್ ಮುಂದೆ ಮಾತಾಡ್ತಾ ಇದೀವಿ ಅಂದ್ರೆ ನಮ್ಮ ಭಾರತ ದೇಶ ನಮಗೆ ಕೊಟ್ಟಿರುವ ಸ್ವಾತಂತ್ರ್ಯ ಹಾಗೂ ಮಹಿಳೆಯರಿಗೆ ವಿಶೇಷವಾದ ಅಧಿಕಾರ, ರಕ್ಷಣೆ ಎಲ್ಲ ಕೊಟ್ಟಿರೋದ್ರಿಂದ ನಾವು ಈ ರೀತಿ ಇವತ್ತು ಬಂದಿದ್ದೀವಿ. ಅದನ್ನೆಲ್ಲ ಯೋಚನೆ ಮಾಡಬೇಕು. ಅದು ಬಿಟ್ಟು ಭಾರತ ಮುಸ್ಲಿಂ ಮಹಿಳೆಯರ ಬಗ್ಗೆ ಈ ರೀತಿ ಹೇಳಿಕೆ ನೀಡಬಾರದು. ಕೇವಲ ಮುಸ್ಲಿಂ ಸಮುದಾಯದಲ್ಲಿ ಮಾತ್ರ ಮಹಿಳೆಯರು ರೀಮ್ಯಾರೇಜ್ ಆಗ್ತಾ ಇಲ್ಲ, ಎಲ್ಲ ಸಮುದಾಯದಲ್ಲೂ ಆಗ್ತಾ ಇದ್ದಾರೆ. ಈಗಿನ ಆಧುನಿಕ ಯುಗದಲ್ಲಿ ಮೊದಲಿನ ತರ ಇಲ್ಲ. ನಮ್ಮ ಇಸ್ಲಾಂ ಸಮುದಾಯದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಪರಾಧ, ಸೂಸೈಡ್ ಕ್ರೈಮ್. ಗಂಡನ ಜೊತೆಲಿ ಬಾಳಕಾಗದೇ ಇದ್ದಾಗ ಸೂಸೈಡ್ ಮಾಡ್ಕೋಬಾರ್ದು, ಮತ್ತೆ ಪುನರಾರಂಭ ಮಾಡಬೇಕು ಜೀವನ ಅನ್ನೋದಕ್ಕೆ ಅವಕಾಶ ಇದೆ. ಅದೇ ಈಗ ಕಾನೂನಲ್ಲೂ ಇರೋದು. ಈಗ ಆಧುನಿಕ ಯುಗದಲ್ಲಿ ಬ್ಲೈಂಡ್ ಲೀವ್ಸ್ ಎಲ್ಲ ತಡೆಗಟ್ಟಿ ಮಹಿಳೆಯರು ಸುಖವಾಗಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ. ಅದನ್ನ ಎಲ್ಲಾ ಸಮುದಾಯದಲ್ಲೂ, ಅಲ್ಲೂ ಆ ಸಮುದಾಯದಲ್ಲಿ ಅವ್ರ ಎಕ್ಸಾಂಪಲ್, ಈ ಸಮುದಾಯದಲ್ಲಿ ಇವ್ರ ಎಕ್ಸಾಂಪಲ್ ಅಂತ ಹೇಳಿ ನಾವು ಎಲ್ಲಾ ಸಮುದಾಯದವರ ಬಗ್ಗೆ ವೈಯಕ್ತಿಕವಾಗಿ ಕಾರಣಗಳನ್ನು, ಅವರ ಎಕ್ಸಾಂಪಲ್ಗಳನ್ನು ಕೊಟ್ಟು ಫೇಕ್ ಪಬ್ಲಿಸಿಟಿ ಪಡ್ಕೊಳ್ಳುವಂತ ಅವಶ್ಯಕತೆ ನಮಗೆ ಏನಿಲ್ಲ.
ಸಾವಿರಾರು ವರ್ಷಗಳಿಂದ ನಮ್ಮಂತ ಲಕ್ಷಾಂತರ ಸಾವಿರಾರು ಕೋಟ್ಯಾಂತರ ಮಹಿಳೆಯರಿಗೆ ನಮ್ಮ ಇಸ್ಲಾಂ ಧರ್ಮ ಏನ್ ರಕ್ಷಣೆ ಕೊಡಬೇಕು, ಏನ್ ಗೌರವ ಕೊಡಬೇಕು, ಏನ್ ಅಧಿಕಾರ, ಏನ್ ಸ್ವಾತಂತ್ರ್ಯ ಕೊಡಬೇಕು ಅದ್ ಕೊಡ್ತಾ ಬಂದಿದೆ. ಮುಂದಕ್ಕೂ ಪ್ರಪಂಚ ಇರುವವರೆಗೂ ಅದೆಲ್ಲ ಕಾಯಂ ಇರುತ್ತೆ. ಇದಕ್ಕೆ ಯಾರ ಒಂದು ಸ್ಟೇಟ್ಮೆಂಟ್ ಇಂದ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸುತ್ತೇನೆ. ಕರ್ನಾಟಕ ಪ್ರಭಾಕರ್ ಭಟ್ ಅವರ ಈ ಒಂದು ಮನವಿ ಪತ್ರವನ್ನು ನಾವು ನೀಡುತ್ತೇವೆ. ಮಾನ್ಯರೇ, ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರ ಕುರಿತು ಅವಹೇಳನಕಾರಿ ಹಾಗೂ ಸೋಮು ಪ್ರಚೋದಿತ ಹೇಳಿಕೆಗೆ ಅರಸೀಕೆರೆ ತಾಲೂಕು ಮುಸ್ಲಿಂ ಸಮಾಜವು ತೀವ್ರವಾಗಿ ಖಂಡಿಸುತ್ತದೆ. ಇತ್ತೀಚೆಗೆ ಶ್ರೀರಂಗಪಟ್ಟಣದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರನ್ನು ಉದ್ದೇಶಿಸಿ ನೀಡಿದ ಹೇಳಿಕೆಯು ಪ್ರಚೋದನಕಾರಿಯಾಗಿದೆ. ಭಟ್ ಈ ಮೂಲಕ ಒಂದು ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿಸಿ ಮತೀಯ ಉದ್ವಿಗ್ನತೆ ಸೃಷ್ಟಿಸುವ ಮತ್ತು ಕೋಮು ಗಲಭೆಯನ್ನು ಹುಟ್ಟುಹಾಕುವ ರೀತಿಯ ಹೇಳಿಕೆ ನೀಡಿದ್ದಾನೆ. ಸಂವಿಧಾನ ವಿರೋಧಿ, ಅಲ್ಪಸಂಖ್ಯಾತರ ಹಾಗೂ ಮಾನವ ಹಕ್ಕುಗಳ ಉಲ್ಲಂಘನೆಯ ಜೊತೆ ಮುಸ್ಲಿಂ ಮಹಿಳೆಯ ಗೌರವ ಘನತೆಗಳಿಗೆ ಕುಂದುಂಟು ಮಾಡಿರುವ ಇವರ ಕೋಮು ದ್ವೇಷಿ ಹೇಳಿಕೆ ಖಂಡನೀಯ. ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಭಂಗವನ್ನು ಉಂಟು ಮಾಡುವ ಮಹಿಳಾ ಹಕ್ಕುಗಳ ಉಲ್ಲಂಘನೆಯ ಹೇಳಿಕೆಗಳನ್ನು ನೀಡಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಶೀಘ್ರ ಹಾಗೂ ಸೂಕ್ತ ಸ್ವಯಂಪ್ರೇರಿತ ಪ್ರಕರಣಗಳನ್ನು ದಾಖಲುಗೊಳಿಸಿ ರಾಜ್ಯದಲ್ಲಿ ಏನಾದರೂ ಅಹಿತಕರ ಘಟನೆ ಸಂಭವಿಸಿದರೆ ಅದಕ್ಕೆ ಇವರೇ ಹೊಣೆ. ಇಸ್ಲಾಂ ಧರ್ಮ ಸಮುದಾಯದ ಹೆಣ್ಣು ಮಕ್ಕಳ ಕುರಿತಾಗಿ ಅಸಭ್ಯವಾಗಿ ಅಶ್ಲೀಲವಾಗಿ ಮಾತನಾಡಿರುವ ಈ ಸಂದರ್ಭದಲ್ಲಿ ಬಜ್ಮೆ ಫಾರೂಕ್ ಮದರಸದ ಕಾರ್ಯದರ್ಶಿಗಳು ಅದರ್ ನಿಜಾಮ್, ಮೀರ್ ಮೊಹಮ್ಮದ್ ಹಾಗೂ ಹಲವು ಮುಸ್ಲಿಂ ಮುಖಂಡರು ಮಾತನಾಡಿ ಕೂಡಲೇ ಸರ್ಕಾರ ಈ ರೀತಿ ಪ್ರಚೋದನಕಾರಿ ಭಾಷಣ ಮಾಡಿ ಕೋಮು ಸೌಹಾರ್ದತೆಯನ್ನ ಹಾಳು ಮಾಡುವ ವ್ಯಕ್ತಿಯನ್ನ ಬಂಧಿಸಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು ಅಂತ ಒತ್ತಾಯ ಮಾಡಿತು. ಹಾಗೂ ಪ್ರತಿಭಟನೆಯಲ್ಲಿ ಸೇರಿದ ಪ್ರತಿಭಟನಾಕಾರರು ಕಲ್ಲಡ್ಕ ಪ್ರಭಾಕರ್ ವಿರುದ್ಧ ಘೋಷಣೆಗಳನ್ನ ಕೂಗೋದ್ರ ಮುಖೇನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಕೂಡಲೇ ಅವನನ್ನ ಬಂಧಿಸಬೇಕು ಅಂತ ಸರ್ಕಾರವನ್ನ ಒತ್ತಾಯಿಸಿದ್ರು. ನಂತರ ತಾಲೂಕು ದಂಡಾಧಿಕಾರಿಗಳು ಆದ ಸಂತೋಷ ಕುಮಾರ್ ಅವರಿಗೆ ಮನವಿ ಪತ್ರವನ್ನ ನೀಡಿದ್ರು. ಹಾಗೂ ಈ ಪ್ರತಿಭಟನೆಯಲ್ಲಿ ಸೇರಿದ ಮಹಿಳೆಯರು ಕೂಡಲೇ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ಮೊಕದ್ದಮೆ ಹಾಕಬೇಕು ಅಂತ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರನ್ನ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಸುನ್ನಿ ಜಾಮಿಯಾ ಮಸೀದಿಯ ಧರ್ಮಗುರುಗಳು ಆದ ಮುಫ್ತಿ ಫಹೀಮುದ್ದೀನ್ ಖಾದ್ರಿ, ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಅಧ್ಯಕ್ಷರು ಆದ ಸೈಯದ್ ರಫೀಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.